ಜಯ ಅವರ ಹತ್ರ ಅವ್ರಿ ಮರದ ಕೆಳಗೆ ರಿಸರ್ಚ್ ಮಾಡೋದು ಮತ್ತೆ 2 ನಂಬರ್ ಹೋಗೋದು ಸರಿನಾ ತಪ್ಪ ಹೇಳಿ ಅವ್ರ ಹತ್ರ ಅವ್ರಿ ಮಾತಾಡೋದು ಪರವಾಗಿಲ್ಲ ವಾಯ್ಸ್ ರೆಕಾರ್ಡ್ ಹಾಕಿ ಒಂದು ಸ್ವಲ್ಪ 4 ಜನಕ್ಕೆ ಗೊತ್ತಾಗಲಿ. ಮರದ ಕೆಳಗಡೆ ಮಲಮೂತ್ರ ವಿಸರ್ಜನೆ ಏನೂ ತಪ್ಪಿಲ್ಲ. ಗಿಡಮರಗಳಿಗೆ ಅತ್ಯಂತ ಪೌಷ್ಟಿಕತೆಯನ್ನು ಪ್ರಾಣಿ ವಿಸರ್ಜನೆ ಅಂತ ಅನುಸಂಧಾನ ಅದು ಪ್ರಕೃತಿಯಲ್ಲಿ. ಹಾಗಾಗಿ ಏನೂ ತಪ್ಪಿಲ್ಲ. ಪ್ರತಿ ಪ್ರಾಣಿ ಪಕ್ಷಿಗಳು ತಾವು ಹಣ್ಣನ್ನು ಉಂಡ ಕೃತಜ್ಞತೆಗೆ ಗೊತ್ತಿದೆಯೋ ಇಲ್ವೋ ಮರದ ಕೆಳಗಡೆನೇ ಮಾಡುತ್ತೆ. ಪ್ರಾಣಿಗಳಿಗಿಂತ ಹೆಚ್ಚು ಆಮ್ಲ ಇರೋದು ಪಕ್ಷಿಗಳಲ್ಲಿ, ಯೂರಿಕ್ ಆ್ಯಸಿಡ್ ಅಂತಾರೆ. ಅಂದರೆ ಅದು ಬಿದ್ದರೆ ನಮ್ಮ ಚರ್ಮನೇ ಸುಟ್ಟೋಗುತ್ತೆ. ಹಲ್ಲಿಗಳು ಇದೆಲ್ಲ ಆದರೂ ಕೂಡ ಅವುಗಳ ಮಲಮೂತ್ರವನ್ನು ಜೀರ್ಣಿಸಿಕೊಳ್ಳೋ ಶಕ್ತಿ ಮರಗಳಿಗಿರುತ್ತೆ. ಹಾಗಾಗಿ ಯಾವುದೇ ತಪ್ಪಿಲ್ಲ.